ಹಾಯ್ ಫ್ರೆಂಡ್ಸ್, ಹಾಯ್ ವಿವರ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಯುವರ್ಸ್ ಕಿಚನ್ ಕಾರ್ನರ್. ನಾನಿವತ್ತು ಹಸಿ ಅವರೆಕಾಳು ಉಪಯೋಗಿಸ್ಕೊಂಡು ಸೊಪ್ಪಿನ ಸಾರು ಮಾಡ್ತಾ ಇದ್ದೀನಿ. ಬೇಕಾಗುವ ಸಾಮಗ್ರಿಗಳು, ನಾನಿಲ್ಲಿ 1/2 ಕೆಜಿ ಹಸಿ ಅವರೆಕಾಳು ತೊಗೊಂಡಿದ್ದೀನಿ. ಇಲ್ಲಿ 2 ಥರ ಸೊಪ್ಪು ತೊಗೊಂಡಿದ್ದೀನಿ, ಒಂದು ಪಾಲಕ್ ಸೊಪ್ಪು, ಇನ್ನೊಂದು ಸಕತಿ ಸೊಪ್ಪು. ನೋಡಿ, ಈ ಥರ ಇರುತ್ತೆ ಸಕತಿ ಸೊಪ್ಪು, ಬರೀ ಎಲೆನ ಮಾತ್ರ ಬಿಡಿಸ್ಕೊಳ್ಳಿ. 1 ಕಟ್ಟು ಪಾಲಕ್ ಸೊಪ್ಪು, 1 ಕಟ್ಟು ಸಕತಿ ಸೊಪ್ಪು, 1 ಬೆಳ್ಳುಳ್ಳಿ, 2 ನಾಟಿ ಟೊಮ್ಯಾಟೊ ತಗೊಂಡಿದ್ದೀನಿ, 1 ಈರುಳ್ಳಿ, 8 ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಖಾರ ಮೆಣಸಿನ್ಕಾಯಿ, 4 ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ 1/2 ಚಮಚ, ಜೀರಿಗೆ 1/2 ಚಮಚ, ಸಾಸಿವೆ, 1 ಸಣ್ಣ ಈರುಳ್ಳಿ, 3 ಕಡ್ಡಿ ಕರ್ಬೇವಿನ ಸೊಪ್ಪು, 1/2 ಲೀಟ್ರ್ ನೀರು, ಒಗ್ಗರಣೆಗೆ 3 ಸ್ಪೂನ್ ಎಣ್ಣೆ. ಈಗ ಮಾಡುವ ವಿಧಾನ, ಗ್ಯಾಸು ಆನ್ ಮಾಡ್ಕೊಳ್ಳಿ. ನೋಡಿ, ಕುಕ್ಕರ್ ಇಟ್ಕೊಂಡಿದ್ದೀನಿ, ಕುಕ್ಕರಲ್ಲೇ ಸೊಪ್ಪು ಹಾಕಿಟ್ಕೊಂಡಿದ್ದೀನಿ, ಸಕತಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು. ಬಿಡಿಸಿ ಚೆನ್ನಾಗಿ ತೊಳೆದು, ಮಣ್ಣಲ್ಲರುತ್ತೆ, ಚೆನ್ನಾಗಿ ತೊಳ್ಕೊಬೇಕು. 4-5 ಸತಿ ನೀರಲ್ಲಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ನೀರು ಹಾಕ್ಕೊಳ್ಳಿ, 1/2 ಲೀಟ್ರ್ ನೀರು. ಆಮೇಲೆ ಬೇಕಂದ್ರೆ ನೀರು ಇನ್ನ ಹೆಚ್ಚಿಸ್ಕೊಬೋದು. ನೋಡಿ, ಟೊಮ್ಯಾಟೊ ಹತ್ರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಟೊಮ್ಯಾಟೊ ಹಾಕ್ಕೊಳ್ಳಿ. ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ, ಇದನ್ನ ಹಾಕಿ 5 ನಿಮಿಷ, 5 ರಿಂದ 7 ನಿಮಿಷ ಸೊಪ್ಪನ್ನ ಚೆನ್ನಾಗಿ ಬೇಯಿಸ್ಕೊಬೇಕು. ನೋಡಿ, ನಾನು 8 ನಿಮಿಷ ಸೊಪ್ಪನ್ನ ಬೇಯಿಸ್ಕೊಂಡಿದ್ದೀನಿ, ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟ್ ತಣ್ಣಗಾಗಬೇಕು, ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ನೋಡಿ, ಸೊಪ್ಪು ತಣ್ಣಗಾಗಿದೆ. ಈಗ ಒಂದು ಪಾತ್ರೆ ಇಟ್ಕೊಳ್ಳಿ, ಈ ಪಾತ್ರೆಗೆ ನೀರೆಲ್ಲ ಬಗ್ಗಿಸ್ಕೊಂಬಿಡಿ. ನೋಡಿ, ಒಂದ್ ಜಾರ್ ತಗೊಳ್ಳಿ, ಜಾರ್ಗೆ 1/4 ಚಮಚ ಜೀರಿಗೆ ಹಾಕ್ಕೊಳ್ಳಿ. ಈಗ ಟೊಮ್ಯಾಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಇದನ್ನ ಹಾಕಿ ಫಸ್ಟು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನ ನೋಡಿ, ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಈ ಸೊಪ್ಪನ್ನು ಹಾಕ್ಬಿಟ್ಟು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಕುಕ್ಕರ್ ಹಾಕ್ತಾ ಇದ್ದೀನಿ. ನೋಡಿ, ಜಾರ್ಗೆ ಸ್ವಲ್ಪ ನೀರು, ಸೊಪ್ಪು ಬೇಯಿಸಿರೋ ನೀರು ಹಾಕ್ಕೊಂಡು ಹಾಕ್ತೀನಿ. ನೋಡಿ, ಸೊಪ್ಪಿಂದು ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ, ಸೊಪ್ಪು ಬೇಯಿಸಿರೋ ನೀರೆಲ್ಲ ಕಂಪ್ಲೀಟ್ ಹಾಕಿದ್ದೀನಿ. ನೋಡಿ, ಇಷ್ಟು ಗಟ್ಟಿ ಇದೆ, ಇದು ಕರೆಕ್ಟ್ ಆಗಿದೆ. ಈಗ ಹಸಿ ಅವರೆಕಾಳು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಮಿಕ್ಸ್ ಮಾಡ್ಕೊಳ್ಳಿ. ಈಗ ಗ್ಯಾಸ್ ಆನ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಗಂಟೆ ಇದ್ರೆ ಕರೆಕ್ಟ್ ಆಗಿರುತ್ತೆ. ಈಗ ಕುಕ್ಕರ್
ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ಕೂಗಿಸ್ಕೊಳ್ಳಿ. ನೋಡಿ ಎರಡು ವಿಸಿಲ್ ಕೂಗಿಸ್ಕೊಳ್ಳಿ, ನಾನು ಕುಕ್ಕರ್ ತಣ್ಣಗಾಗಿದೆ, ಈಗ ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ಈಗ ಗ್ಯಾಸ್ ಆನ್ ಮಾಡ್ಕೊಳ್ಳಿ, ಒಗ್ಗರಣೆ ಹಾಕ್ಕೊಳ್ಳೋಣ. ಇದು 5 ನಿಮಿಷ ಕುದೀವಿ ಚೆನ್ನಾಗಿ. ನೋಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಪ್ಯಾನ್ ಬಿಸಿಯಾಗಿದೆ. ಈಗ 3 ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗಲಿ. ನೋಡಿ ಎಣ್ಣೆ ಬಿಸಿಯಾಗಿದೆ. ಈಗ ನಾನು ಸಾಸಿವೆ ಮತ್ತು ಜೀರಿಗೆ ಹಾಕ್ತಾ ಇದ್ದೀನಿ. ಸಾಸಿವೆ ಸಿಡಿದಿದೆ. ಈಗ ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಕಂದು ಬಣ್ಣ ಬರೋವರೆಗೆ ಫ್ರೈ ಮಾಡ್ತೀವಿ. ನೋಡಿ ಈರುಳ್ಳಿ ಕಂದು ಬಣ್ಣ ಬಂದಿದೆ. ಈಗ ಒಗ್ಗರಣೆ ಬ್ಯಾಳಿಗೆ ಹಾಕ್ಕೊಡೋಣ. ಖಾರ ಖಾರಕ್ಕೆ ನೋಡಿ, ನೀವು ಖಾರ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿನ ಮೆಣಸಿನ್ಕಾಯಿ ಕೆಂಪುದು, ಅದು ಖಾರ ಇಲ್ಲ, ಅದಕ್ಕೆ ನಾನು ಹಿಂಟ್ ಹಾಕ್ಕೊಂಡಿದ್ದೀನಿ. ಹಸಿ ಮೆಣಸಿನ್ಕಾಯಿ 4, ನಿಮಗೆ ರುಚಿಗೆ ತಕ್ಕಷ್ಟು ನೋಡಿ ನೀವು ಖಾರ ಮೆಣಸಿನ್ಕಾಯಿ ಹಾಕ್ಕೊಡಿ. ಈಗ ಸಾರು ರೆಡಿ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಈಗ ನಾನು ಸರ್ವ್ ಮಾಡ್ಕೊಂತೀನಿ. ನೋಡಿ ಹಸಿ ಅವರೆಕಾಳು ಸೊಪ್ಪಿನ ಸಾಂಬಾರು ರೆಡಿಯಾಗಿದೆ. ಇದು ತುಂಬಾ ಟೇಸ್ಟಿ ಆಗಿರುತ್ತೆ, ನೀವು ಟ್ರೈ ಮಾಡಿ. ಇದು ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ, ಪೂರಿಗೆ ಎಲ್ಲಾನು ಟೇಸ್ಟಿ ಆಗಿರುತ್ತೆ. ನೀವು ಟ್ರೈ ಮಾಡಿ, ಹಾಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮರೆಯದೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೈನಿಂಗ್ ಔಟ್ ಫ್ರಮ್ ಯುವರ್ಸ್ ಕಿಚನ್ ಕಾರ್ನರ್. ಥ್ಯಾಂಕ್ ಯು.